ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಹೌದು, ಕನ್ನಡ ತರಗತಿಗೆ ನೀವೆಲ್ಲರೂ ರೆಡಿಯಾಗಿ ಕೂತಿದ್ದೀರಿ. ನಾವು ಪಾಠ ಆರಂಭಿಸೋಣ. ನಾನು ನವೀನ ಪದಗಳನ್ನು ಬರೀಲಿಕ್ಕೆ ಹೇಳಿದ್ದೆ, ನಿಮ್ಮಲ್ಲಿ ಬರೆದಿದ್ದೀರಾ? ಹಾಂ, ಕೆಲವೊಂದು ನವೀನ ಪದಗಳನ್ನು ನಾನು ನಿಮಗೆ ನೀಡಿದ್ದೆ. ಯಾವುದು? ಜಾಡಮಾಲಿ, ಪ್ರಾಚೀನ, ಬೆಚ್ಚಿಬೀಳು, ಮಫ್ಲರ್, ಮೌಲ್ಯ, ಮುಂಜಾನೆ, ವಿಶ್ರಾಂತಿ, ಸಂಪನ್ಮೂಲ ವ್ಯಕ್ತಿ. ಈ ಪದಗಳ ಅರ್ಥವನ್ನು ಅರ್ಥಕೋಶದ ಸಹಾಯದಿಂದ ಕಂಡುಹಿಡಿದು ನಿಮ್ಮ ನೋಟು ಪುಸ್ತಕದಲ್ಲಿ ಬರೀಲಿಕ್ಕೆ ಹೇಳಿದ್ದೇನೆ. ಬರೆದಿದ್ದೀರಿ ನೋಡಿ, ಒಮ್ಮೆ ಈ ಅರ್ಥವನ್ನೊಮ್ಮೆ ನೋಡಿಕೊಳ್ಳಿ, ಏನಾದರೂ ವ್ಯತ್ಯಾಸ ಇದ್ದರೆ ಸರಿಪಡಿಸಿಕೊಳ್ಳಿ. ಜಾಡಮಾಲಿ ಅಂದ್ರೇನು? ಕಸ ಗುಡಿಸುವವನು. ಕಸ ಗುಡಿಸುವವನನ್ನು ನಾವು ಜಾಡಮಾಲಿ ಅಂತ ಹೇಳ್ತೇವೆ. ಪ್ರಾಚೀನ, ಪೂರ್ವಕಾಲದ, ಹಿಂದಿನ ಕಾಲದ. ಬೆಚ್ಚಿಬೀಳು, ತಬ್ಬಿಬ್ಬಾಗು, ಆಶ್ಚರ್ಯಗೊಳ್ಳು. ಮಫ್ಲರ್, ಮಫ್ಲರ್ ಅಂದ್ರೇನು? ಹೌದು, ಕಂಠವಸ್ತ್ರ, ಕುತ್ತಿಗೆಗೆ ಹಾಕುವ ಮುಸುಕು. ಮೌಲ್ಯ, ಬೆಲೆ, ನೀತಿ. ಮುಂಜಾನೆ, ಬೆಳಗ್ಗೆ. ವಿಶ್ರಾಂತಿ, ವಿರಾಮ. ಸಂಪನ್ಮೂಲ ವ್ಯಕ್ತಿ ಅಂದರೆ ತಜ್ಞರು, ಪರಿಣಿತರು ಅಥವಾ ಪಂಡಿತರು, ಇವರನ್ನು ನಾವು ಸಂಪನ್ಮೂಲ ವ್ಯಕ್ತಿ ಅಂತ ಕರೀತೇವೆ. ಇನ್ನೊಮ್ಮೆ ಪಾಠವನ್ನೊಮ್ಮೆ ಪೂರ್ತಿಯಾಗಿ ಓದಿ. ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೇನೆ ನಿಮ್ಮಲ್ಲಿ ಪಾಠವನ್ನು ಸರಿಯಾಗಿ ಓದಿಕೊಳ್ಳಿ ಅಂತ. ಕೆಲವೊಂದು ಪ್ರಶ್ನೆಗಳನ್ನು ನೀಡಿದ್ದೆ ನಾನು ಕಳೆದ ತರಗತಿಯಲ್ಲಿ, ಅದರ ಉತ್ತರವನ್ನೆಲ್ಲ ಬರೆದಿದ್ದೀರಾ? ಬರೆದಿದ್ದೀರಿ, ವೆರಿ ಗುಡ್, ಒಳ್ಳೆ ಮಕ್ಕಳಾಯ್ತಾ ನೀವು. ನೋಡಿ, ಒಂದನೇ ಪ್ರಶ್ನೆ ಏನಿತ್ತು? ಠಾಗೋರರ ವಿಶ್ವವಿದ್ಯಾನಿಲಯದ ಹೆಸರೇನು? ಏನು ಹೆಸರು ಠಾಗೋರರ ವಿಶ್ವವಿದ್ಯಾನಿಲಯದ ಹೆಸರೇನು? ಹೌದು, ಠಾಗೋರರ ವಿಶ್ವವಿದ್ಯಾನಿಲಯದ ಹೆಸರು ಶಾಂತಿನಿಕೇತನ. ಸರಿಯಲ್ವಾ? ನೀವು ಬರೆದ ಉತ್ತರ ಸರಿಯಲ್ವಾ? ಹೌದು. ಇನ್ನು ಎರಡನೇ ಪ್ರಶ್ನೆ, ಮುಂಜಾನೆಯಲ್ಲಿ ಶಾಂತಿನಿಕೇತನದ ಅಂಗಳವನ್ನು ಗುಡಿಸಿದವರು ಯಾರು? ಮುಂಜಾನೆ ಶಾಂತಿನಿಕೇತನದ ಅಂಗಳವನ್ನು ಗುಡಿಸಿದವರು ಯಾರು? ಗೊತ್ತಿದೆ ನಿಮಗೆ. ಹೌದು, ಮುಂಜಾನೆಯಲ್ಲಿ ಶಾಂತಿನಿಕೇತನದ ಅಂಗಳವನ್ನು ಗುಡಿಸಿದವರು ಯಾರು? ಮಹಾತ್ಮ ಗಾಂಧೀಜಿ. ಇನ್ನು ಮೂರನೇ ಪ್ರಶ್ನೆ, ಇದು ನನ್ನ ದೆಸೆಯಿಂದ ಸೃಷ್ಟಿಯಾದ ಕಸ ಎಂದು ಗಾಂಧೀಜಿ ಹೇಳಲು ಕಾರಣವೇನು? ಏನು ಕಾರಣ? ಹೌದು, ಗಾಂಧೀಜಿ ಶಾಂತಿನಿಕೇತನಕ್ಕೆ ಬರುವರೆಂದು ಮಕ್ಕಳು ತೋರಣವನ್ನು ಕಟ್ಟಿದ್ದಾರೆ, ರಂಗೋಲಿ ಇಟ್ಟಿದ್ದಾರೆ. ಇದರಿಂದ ಏನಾಯಿತು? ಹೌದು, ಕಸ ಉಂಟಾಯಿತು. ಆದುದರಿಂದ ಗಾಂಧೀಜಿ ಹೇಳಿದ್ರು, ಇದು ನನ್ನ ದೆಸೆಯಿಂದ ಆದ ಕಸ. ಗಾಂಧೀಜಿ ಶಾಂತಿನಿಕೇತನಕ್ಕೆ ಬರುವರೆಂದು ಮಕ್ಕಳು ತೋರಣ ಕಟ್ಟಿದರು, ರಂಗೋಲಿ ಇಟ್ಟರು. ಇದರಿಂದಾಗಿ ಕಸ ಉಂಟಾಯಿತು. ಆದುದರಿಂದ ಗಾಂಧೀಜಿ, ಇದು ನನ್ನ ದೆಸೆಯಿಂದ ಸೃಷ್ಟಿಯಾದ ಕಸ ಎಂದು ಹೇಳಲು ಕಾರಣ. ಸರಿಯಲ್ವಾ? ಹೌದು. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ರವೀಂದ್ರರು ಬೆಚ್ಚಿ ಬೀಳಲು ಕಾರಣವೇನು? ಅವರು ಮುಂಜಾನೆ ಎದ್ದು ಬೆಚ್ಚಿ ಬಿದ್ದ್ರಲ್ವಾ, ಯಾಕೆ? ಹೌದು, ಶಾಂತಿನಿಕೇತನದ ಅಂಗಳವನ್ನು ಗುಡಿಸುತ್ತಿದ್ದವರು ಮಹಾತ್ಮ ಗಾಂಧೀಜಿ ಎಂಬುದನ್ನು ತಿಳಿದು ರವೀಂದ್ರರು ಬೆಚ್ಚಿ ಬಿದ್ದರು.
ಕಸ ಗುಡಿಸಿದವರು ಗಾಂಧೀಜಿ ಎಂದು ತಿಳಿದ ರವೀಂದ್ರರು ಅವರಲ್ಲಿ ಏನೆಂದು ಹೇಳಿದರು? ಹೌದು, ಕಸ ಗುಡಿಸಿದವರು ಗಾಂಧೀಜಿ ಎಂದು ತಿಳಿದ ರವೀಂದ್ರರು ಅವರಲ್ಲಿ ಏನಂತ ಹೇಳಿದ್ರು? ಅಯ್ಯೋ, ಏನಿದು, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅತಿಥಿಗಳಾಗಿ ಬಂದಂತಹ ನೀವು ನಮ್ಮ ಶಾಂತಿನಿಕೇತನದ ಅಂಗಳವನ್ನು ಗುಡಿಸುವುದೇ? ಛೇ ಛೇ ಎಂದು ಹೇಳಿದರು. ಸರಿಯಲ್ವಾ? ನೀವು ಬರೆದ ಉತ್ತರ ಇದೇ ರೀತಿ ಇದೆ ಅಲ್ವಾ? ವೆರಿ ಗುಡ್, ಹುಷಾರಾಯ್ತಾ ನೀವು. ಇನ್ನು ಕೆಲವೊಂದು ಪದಗಳನ್ನು ಕೊಟ್ಟಿದ್ರು ಪಾಠ ಪುಸ್ತಕದಲ್ಲಿ. ಪದ ರಚಿಸುವ ಮಾದರಿಯ ಹಾಗೆ ಒಂದು ಮಾದರಿ ಕೊಟ್ಟಿದ್ರಲ್ವಾ? ದಿನ, ನದಿ, ಎರಡು ಅರ್ಥಪೂರ್ಣ ಪದಗಳೇ. ನಂತರದ ಪದ ಯಾವುದು? ರಸ, ಸರ. ಜಗ್ಗ, ತಿರುಗಿಸಿದಾಗ ಗಜ. ಕುಸುಮ, ಮಸುಕು. ಜನುಮ, ಮನುಜ. ವನ, ನವ. ಇನ್ನು ಕೆಲವು ಪದಗಳನ್ನು ನೀವೇ ಕಂಡು ಹುಡುಕಿ ಬರೀಲಿಕ್ಕೆ ನಾನು ಹೇಳಿದ್ದೆ. ಬರೆದಿದ್ದೀರಲ್ವಾ? ಹೌದು, ನಾನು ಕೆಲವು ಪದಗಳನ್ನು ಬರೆದಿದ್ದೇನೆ, ಅದನ್ನು ಸೇರಿಸಿಕೊಳ್ಳಿ. ಶವ, ವಶ. ಮರ, ರಮ. ವರ, ರವ. ವಜ, ಜಾವ. ಸರಿಯಲ್ವಾ? ಆಯ್ತು, ಅದನ್ನು ಸೇರಿಸಿಕೊಳ್ಳಿ. ಇನ್ನು ಪಾಠ ಭಾಗವನ್ನು ಓದಿ ಕೆಲವೊಂದು ವಾಕ್ಯಗಳನ್ನು ಕ್ರಮೀಕರಿಸಿ ಬರೀಲಿಕ್ಕೆ ನೀಡಿದ್ರು. ಮಾಡಿದ್ದೀರಲ್ವಾ? ಹೌದು, ಕ್ರಮೀಕರಿಸಿ ಬರೆಯುವ. ನೋಡಿ, ಅದರಲ್ಲಿ ಒಂದನೆಯದ್ದು, ತೊಳೆದರು ರವೀಂದ್ರರು ಕೈಕಾಲು ಮುಖ ಎದ್ದು ಅಂತ ಇತ್ತು. ಅದನ್ನು ಸರಿಪಡಿಸಿ ಅರ್ಥಪೂರ್ಣವಾದ ವಾಕ್ಯವನ್ನು ಬರೀಲಿಕ್ಕೆ ನಾನು ಹೇಳಿದ್ದೆ. ರವೀಂದ್ರರು ಎದ್ದು ಕೈಕಾಲು ಮುಖ ತೊಳೆದರು. ಸರಿಯಲ್ವಾ? ಹೌದು. ಕಟ್ಟಿದ್ದಾರೆ ನಿಮ್ಮ ನನಗಾಗಿ ತೋರಣ ಮಕ್ಕಳು. ಇದನ್ನು ಹೇಗೆ ಸರಿಪಡಿಸಿ ಬರಿಬಹುದು? ಹೌದು, ನಿಮ್ಮ ಮಕ್ಕಳು ನನಗಾಗಿ ತೋರಣ ಕಟ್ಟಿದ್ದಾರೆ. ಹುಷಾರ್, ವೆರಿ ಗುಡ್. ಸಾವಿರಾರು ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥಗಳಿವೆ ಪ್ರಾಚೀನ. ಇದನ್ನು ಹೇಗೆ ಸರಿಪಡಿಸಿ ಬರಿಬಹುದು? ಹೌದು, ವಿಶ್ವವಿದ್ಯಾನಿಲಯದಲ್ಲಿ ಸಾವಿರಾರು ಪ್ರಾಚೀನ ಗ್ರಂಥಗಳಿವೆ. ಇನ್ನು ನಾಲ್ಕನೆಯದ್ದು, ನನ್ನೊಳಗೆ ಈ ಮೌಲ್ಯ ಬಿತ್ತಿದ ಅದ್ಭುತವಾದುದು ಗಾಂಧೀಜಿ. ಇದನ್ನು ಹೇಗೆ ಸರಿಪಡಿಸಿ ಬರಿಬಹುದು? ಹೌದು, ನನ್ನೊಳಗೆ ಗಾಂಧೀಜಿ ಬಿತ್ತಿದ ಈ ಮೌಲ್ಯ ಅದ್ಭುತವಾದುದು. ಸರಿಯಲ್ವಾ? ಇನ್ನು ಕೊನೆಯದ್ದು, ವಿಶೇಷ ಅಂದು ಭಾಷಣ ಗಾಂಧೀಜಿಯವರ. ಅದನ್ನು ಹೇಗೆ ಬರಿಬಹುದು? ಅಂದು ಗಾಂಧೀಜಿಯವರ ವಿಶೇಷ ಭಾಷಣ. ಸರಿಯಾಗಿದಲ್ವೋ ಬರೆದದ್ದು? ವೆರಿ ಗುಡ್, ಒಳ್ಳೆ ಮಕ್ಕಳಾಯ್ತಾ. ಇದೇ ರೀತಿ ಮುಂದಿನ ಚಟುವಟಿಕೆಗಳನ್ನು ಕೂಡ ನೀವು ಮಾಡಬೇಕು. ಇನ್ನು ನೀವು ಕೆಲವೊಮ್ಮೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋಗ್ತೀರಿ. ಶಾಲೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳಾಗ್ತದೆ. ಯಾವೆಲ್ಲ ಕಾರ್ಯಕ್ರಮಗಳಾಗ್ತದೆ? ಹೌದು, ಕಲೋತ್ಸವ ಆಗ್ತದೆ. ಬೇರೆ ಹೇಳಿ, ಏನು ಕಾರ್ಯಕ್ರಮ ಆಗ್ತದೆ ಶಾಲೆಯಲ್ಲಿ? ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ವಾರ್ಷಿಕೋತ್ಸವ, ಹಲವಾರು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಗ್ತದೆ. ಈ ಆಚರಣೆಗಳನ್ನು ಆಚರಿಸುವಾಗ ಸಭಾ ಕಾರ್ಯಕ್ರಮಗಳನ್ನು ಇಟ್ಟಿರ್ತಾರೆ. ಆಗ ಕೆಲವರು ಭಾಷಣ ಮಾಡ್ತಾರೆ. ಏನು ಭಾಷಣ ಅಂದರೆ ಗೊತ್ತುಂಟು ನಿಮಗೆಲ್ವಾ? ನೀವು ಕೆಲವೊಮ್ಮೆ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ಬೋದು. ಹೌದು, ಭಾಷಣ ಹೇಗಿರ್ತದೆ ನೋಡಿ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಗೌರವಾನ್ವಿತ ಸಭಿಕರಿಗೆ ವಂದನೆಗಳು. ಬೇಸಿಗೆ ರಜೆ ಕಳೆದ ಜೂನ್ ತಿಂಗಳಲ್ಲಿ ನಾನು ಶಾಲೆಗೆ ಹೋದೆ. ನಾನಾಗ 3ನೇ ತರಗತಿಯಿಂದ ತೆರೆಗಡೆ ಹೊಂದಿ 4ನೇ ತರಗತಿಗೆ ಬಂದಿದ್ದೆ. ಶಾಲೆ ತಲುಪಿದ ನಮಗೆಲ್ಲ ಆಶ್ಚರ್ಯ ಕಾದಿತ್ತು. ಶಾಲೆಯ ಚಿತ್ರಣವೇ ಈಗ ಬದಲಾಗಿತ್ತು. ಶಾಲೆಯ ಗೋಡೆಗಳು ವಿವಿಧ ವಿನ್ಯಾಸ ಹಾಗೂ ಬಣ್ಣದ ಚಿತ್ರಗಳಿಂದ ಕಂಗೊಳಿಸುತ್ತಿದ್ದವು. ನಾನು ಖುಷಿಯಿಂದ ನನ್ನ ತರಗತಿಯೊಳಗೆ ಕಾಲಿಟ್ಟೆ. ನೋಡುವುದೇನು, ತರಗತಿಯ ಗೋಡೆಗಳ ಮೇಲೆಲ್ಲ ಏನೇನೋ ಬರಹಗಳು. ಅಂತಹ ಬರಹಗಳಲ್ಲಿ ಒಂದನ್ನು ಓದಿದೆ. ನನಗೆ ಅರ್ಥವಾಗಲೇ ಇಲ್ಲ. ಆ ವಾಕ್ಯ ಹೀಗಿತ್ತು: ನಿಮ್ಮ ಬದುಕಿನಿಂದ ಸೂರ್ಯ ಹೊರಟು ಹೋದನೆಂದು ನೀವು ಅಳುತ್ತಿದ್ದರೆ ನಿಮ್ಮ ಕಣ್ಣೀರು ನಿಮ್ಮನ್ನು ನಕ್ಷತ್ರಗಳನ್ನು ನೋಡದಂತೆ ತಡೆಯುತ್ತವೆ. ಈ ವಾಕ್ಯದ ಕೆಳಗಡೆ ರವೀಂದ್ರನಾಥ ಟಾಗೋರ್ ಅಂತ ಬರೆದಿತ್ತು. ಈ ಬರಹ ರವೀಂದ್ರನಾಥ ಟಾಗೋರ್ ಅವರದ್ದು ಅಂತ ಗೊತ್ತಾಯಿತು.
ಟಾಗೋರ್ ಅವರ ಈ ವಾಕ್ಯ ನನ್ನನ್ನು ಆಕರ್ಷಿಸಿತು, ಆದರೆ ಅರ್ಥ ಆಗಲಿಲ್ಲ. ಒಂದು ವಾರ ಪೂರ್ತಿ ಈ ಬರಹದ ಬಗ್ಗೆ ಚಿಂತಿಸಿದೆ. ನಂತರ ನನ್ನ ತರಗತಿ ಅಧ್ಯಾಪಕರಲ್ಲಿ ಕೇಳಿದೆ, ಸರ್, ಈ ವಾಕ್ಯದ ಅರ್ಥವೇನು? ಆಗ ಅಧ್ಯಾಪಕರು ಓದುವ ಮೂಲೆಯಿಂದ ಟಾಗೋರ್ ಅವರ ವಿಷಯ ಇರುವ ಪುಸ್ತಕವೊಂದನ್ನು ಹುಡುಕಿ ನನ್ನ ಕೈಗೆತ್ತು ಹೇಳ್ತಾರೆ, ನೋಡು, ಈ ಪುಸ್ತಕವನ್ನು ಓದು, ನಿನ್ನ ಸಂಶಯ ನಿವಾರಣೆ ಆದೀತು. ಸರಿ, ಆ ದಿನ ರಾತ್ರಿ ಆ ಪುಸ್ತಕವನ್ನು ಓದಲು ಆರಂಭಿಸಿದೆ. ಓರ್ವ ಅದ್ಭುತ ವ್ಯಕ್ತಿಯ ಬಗ್ಗೆ ನಾನು ಓದುತ್ತಾ ಇದ್ದೇನೆ ಅನಿಸಿತು. ನಾನು ಅವರ ಬಗ್ಗೆ ತಿಳಿದುಕೊಂಡ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸಭಿಕರೇ, ರವೀಂದ್ರನಾಥ ಟಾಗೋರ್ ಅವರು 1861 ಮೇ 7ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರ ತಂದೆ ದೇವೇಂದ್ರನಾಥ ಟಾಗೋರ್, ತಾಯಿ ಶಾರದಾದೇವಿ. ಬಾಲ್ಯದಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆಯಲು ಅವರಿಗೆ ಸಾಧ್ಯವಾಯಿತು. ಮುಂದಕ್ಕೆ ಬೆಳೆದು ಅವರು ಸಾಹಿತ್ಯ, ಚಿತ್ರಕಲೆ, ಸಂಗೀತ ಇತ್ಯಾದಿ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದರು. ತಮ್ಮ ಕೃತಿ ಗೀತಾಂಜಲಿಗೆ ಕ್ರಿಸ್ತಶಕ 1913ರಲ್ಲಿ ಸಾಹಿತ್ಯಕ್ಕಾಗಿ ನೀಡುವ ನೋಬೆಲ್ ಬಹುಮಾನವನ್ನು ಕೂಡ ಪಡೆದರು. ಟಾಗೋರ್ ಅವರು ರಾಷ್ಟ್ರಪ್ರೇಮಿ ಕೂಡ. ನಾವು ದಿನಾಲು ಸಂಜೆ ಹಾಡುವ ಜನಗಣಮನದಿಂದ ಆರಂಭವಾಗುವ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದವರು ಟಾಗೋರರೇ. ಇನ್ನೊಂದು ಅದ್ಭುತ ವಿಷಯ ಈ ಸಂದರ್ಭದಲ್ಲಿ ನನಗೆ ತಿಳಿಯಿತು. ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ರಚಿಸಿದವರು ಇವರೇ. ಅಷ್ಟೇ ಅಲ್ಲ, ಶ್ರೀಲಂಕಾ ದೇಶದ ರಾಷ್ಟ್ರಗೀತೆಯ ಸಂಗೀತ ಸಂಯೋಜನೆ ಮಾಡಿದವರು ಕೂಡ ರವೀಂದ್ರನಾಥ ಟಾಗೋರರೇ. ಈ ರೀತಿ 3 ದೇಶಗಳ ರಾಷ್ಟ್ರಗೀತೆಗಳ ರಚನೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿದವರು ಬೇರೆ ಯಾರೂ ಇರಲಿಕ್ಕಿಲ್ಲ. ಇನ್ನೊಂದು ವಿಚಾರ ಏನೆಂದರೆ, ಟಾಗೋರರು ತಮಗೆ ದೊರಕಿದ ನೋಬೆಲ್ ಬಹುಮಾನದ ಮೊತ್ತದಿಂದ ಶಾಂತಿನಿಕೇತನ ಎಂಬ ವಿಶ್ವವಿದ್ಯಾಲಯವನ್ನು ಆರಂಭಿಸಿದರು. ಟಾಗೋರರು 1941ರ ಆಗಸ್ಟ್ 7ರಂದು ನಿಧನರಾದರು. ಆತ್ಮೀಯ ಸಭಿಕರೇ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಗೋಡೆಯಲ್ಲಿ ನಾನು ಕಂಡ ಒಂದು ವಾಕ್ಯ ನನ್ನಲ್ಲಿ ಯಾವ ರೀತಿಯ ಪ್ರಚೋದನೆ ಉಂಟು ಮಾಡಿತು ನೋಡಿ. ಆ ವಿಚಾರವನ್ನು ಬರೆದವರ ಕುರಿತು ತಿಳಿಯಲು ನನ್ನನ್ನು ಪ್ರೇರೇಪಿಸಿತು. ನಾನು ಗುರುದೇವ ಟಾಗೋರ್ ಕುರಿತು ತಿಳಿದುಕೊಳ್ಳಲು ನನಗೆ ಸಾಧ್ಯವಾಯಿತು. ಗೋಡೆಯಲ್ಲಿ ನಾನು ಕಂಡ ಬರಹಕ್ಕೆ ನನ್ನಷ್ಟಕ್ಕೆ ನಾನೀಗ ಅರ್ಥ ಕಂಡುಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ನಡೆದು ಹೋಗಿರುವ ಕಾರ್ಯಗಳಿಗೆ ಚಿಂತಿಸದಿರೋಣ. ಹೀಗೆ ಹಿಂದಿನ ಘಟನೆಗಳನ್ನು ಮೆಲುಕು ಹಾಕುತ್ತಾ ಹೋದರೆ ಭವಿಷ್ಯದಲ್ಲಿ ನಡೆಯಬಹುದಾದ ಸುವಿಚಾರಗಳನ್ನು ಕಾಣುವ ಭಾಗ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಚಿಂತೆ ಬಿಡೋಣ, ನಾವು ಆಶಾವಾದಿಗಳಾಗಿರೋಣ. ಒಳ್ಳೆಯ ಪುಸ್ತಕಗಳನ್ನು ಓದೋಣ, ಉತ್ತಮ ವಿಚಾರಗಳನ್ನು ಅರಿತುಕೊಳ್ಳೋಣ, ಬದುಕನ್ನು ಸುಂದರವಾಗಿಸೋಣ. ವಂದನೆಗಳು. ಭಾಷಣ ಕೇಳಿದ್ರಾ? ಕೇಳಿದ್ದೀರಲ್ವಾ? ಹೇಗಿತ್ತು ಭಾಷಣ? ಚೆನ್ನಾಗಿತ್ತಲ್ವಾ? ಯಾರ ಕುರಿತು ಈ ಭಾಷಣ? ವಿಷಯ ಏನು ಗೊತ್ತುಂಟ? ಹೌದು, ರವೀಂದ್ರನಾಥ ಟಾಗೋರರ ಕುರಿತು ಮಾಡಿದ ಭಾಷಣ. ನೋಡಿ, ಹಾಗಿದ್ರೆ ಭಾಷಣ ಮಾಡುವ ರೀತಿ ಹೇಗೆ? ಭಾಷಣ ಮಾಡಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕು? ಹೌದು, ಮೊದಲಿಗೆ ಒಂದು ಭಾಷಣ ಬರಿಬೇಕಾದ್ರೆ ಅದಕ್ಕೊಂದು ಪ್ರಾರಂಭ ಬೇಕು ಅಲ್ವಾ? ಇಲ್ಲಿ ನೀವು ಕೇಳಿದ್ದೀರಾ ಭಾಷಣವನ್ನು? ಕೇಳುವಾಗ ಅವರು ಮೊದಲಿಗೆ ಏನು ಹೇಳಿದ್ದಾರೆ? ಹೌದು, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಮೊದಲು ಸಂಬೋಧನೆಯನ್ನು ಹೇಳಬೇಕು. ಸಂಬೋಧನೆ ಬೇಕಲ್ವಾ ನೆರೆದಂತಹ ಸಭಿಕರಿಗೆ? ಉದಾಹರಣೆಗೆ, ಸನ್ಮಾನ್ಯ ಅಧ್ಯಕ್ಷರೇ, ಪೂಜನೀಯ ಗುರುಗಳೇ, ಹಾಗೆ ನಾವು ಹೇಳ್ತೇವಲ್ವಾ? ಹೌದು, ಹಾಗೆ ನಾವು ಸಂಬೋಧಿಸಬೇಕು ಮೊದಲಿಗೆ. ನಂತರ ವಿಷಯವನ್ನು ಪ್ರಸ್ತಾಪಿಸಬೇಕು. ವಿಷಯ ಪ್ರಸ್ತಾಪನೆ ಹೇಗಿರಬೇಕು? ವಿಷಯವನ್ನು ನಾವು ವಿವರವಾಗಿ, ಸರಳವಾಗಿ, ಸರಾಗವಾಗಿ ಹೇಳಬೇಕು. ತಡವರಿಸಬಾರ್ದು ಹೇಳುವಾಗ. ಮತ್ತೆ ನಾವು ಹೇಳುವ ವಿಷಯ ಇನ್ನೊಬ್ಬರಿಗೆ ಸಾಕಪ್ಪ ಅಂತ ಹೇಳುವ ಹಾಗೆ ಇರಬಾರ್ದು. ಆಸಕ್ತಿದಾಯಕವಾಗಿರಬೇಕು, ಪುನಃ ಪುನಃ ಕೇಳಬೇಕು ಎನ್ನುವ ರೀತಿಯಲ್ಲಿ ಇರಬೇಕು. ಅದಕ್ಕೇನಾಗಬೇಕು? ನಾವು ಮೊದಲು ನಾವು ಹೇಳುವ ವಿಷಯವನ್ನು ಅವರಿಗೆ ಅರ್ಥೈಸುವಂತೆ ಹೇಳಬೇಕು. ಸಮಯದ ಮಿತಿ ಇರಬೇಕು.
ಎಷ್ಟು ಹೊತ್ತೂ ಭಾಷಣ ಬಿಗಿತಾ ಇರುವುದಲ್ಲ. ಇಷ್ಟು ಸಮಯದಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ನೀವು ಮೊದಲೇ ಪೂರ್ವ ಯೋಜನೆ ಮಾಡಿರಬೇಕು. ಆಗ ನಿಮಗೆ ಅಷ್ಟು ಹೊತ್ತಿಗೆ ನಿಲ್ಲಿಸಲಿಕ್ಕೆ ಆಗ್ತದೆ. ಮತ್ತು ವಿಷಯದಿಂದ ಹೊರಗೆ ಹೋಗಬಾರ್ದು. ನೀವೀಗ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಹೇಳ್ತೀರಿ ಅಂತ ಇಟ್ಟುಕೊಳ್ಳಿ. ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಹೇಳಿ 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 ಕೊನೆಗೆ ಪರಿಸರ ದಿನಾಚರಣೆಗೆ ಬಂದರೆ ಹೇಗಾದಿತ್ತು? ಆಗ್ಲಿಕ್ಕಿಲ್ಲ ಅಲ್ವಾ? ಹೌದು, ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಹೇಳಬೇಕು. ಭಾಷಣದ ಎಡೆಯಲ್ಲಿ ಬೇಕಾದರೆ ನಮಗೆ ಗಾದೆ ಮಾತು, ನುಡಿಮುತ್ತು, ಈ ಥರ ಯಾರದಾದರೂ ಮಹಾತ್ಮರ ಮಾತುಗಳನ್ನೆಲ್ಲ ಸೇರಿಸಿಕೊಂಡು ಭಾಷಣವನ್ನು ಮಾಡಬಹುದು. ಉಪಕಥೆಗಳನ್ನೆಲ್ಲ ಸೇರಿಸ್ಬೋದು. ಕೊನೆಗೆ ಭಾಷಣದಲ್ಲಿ ಒಂದು ಮುಕ್ತಾಯ ಅಂತ ಇರ್ತದೆ ಕೊನೆಗೆ. ಆಗ ನಾವು ಏನು ಹೇಳ್ಬೋದು, ಅದರಲ್ಲಿ ಕೆಲವು ಕಿವಿ ಮಾತುಗಳನ್ನು ಹೇಳ್ಬೋದು, ನಮ್ಮ ಅಭಿಪ್ರಾಯವನ್ನು ಸೇರಿಸಿಕೊಳ್ಬೋದು. ಈ ರೀತಿಯಾಗಿ ಭಾಷಣವನ್ನು ಬರೀಬೇಕು. ಈಗ ನೋಡಿ, ನಾನಿಲ್ಲಿ ನಿಮಗೆ ಕೆಲವೊಂದು ಗಾಂಧೀಜಿಯವರ ಜೀವನ ಘಟನೆಗಳನ್ನು ಇಲ್ಲಿ ನೀಡಿದ್ದೇನೆ. ಅದನ್ನು ಸೇರಿಸಿಕೊಂಡು ನೀವೊಂದು ಪುಟ್ಟ ಭಾಷಣವನ್ನು ತಯಾರಿಸಬೇಕು. ಪುಟ್ಟ ಭಾಷಣವನ್ನು ತಯಾರಿಸಿದ್ರೆ ಸಾಲದು, ಏನು ಮಾಡಬೇಕು? ಅದನ್ನು ಭಾಷಣದ ರೀತಿಯಲ್ಲಿ ಹೇಳಿ ನಿಮ್ಮ ತರಗತಿ ಅಧ್ಯಾಪಕರಿಗೆ ವಿಡಿಯೋ ಮಾಡಿ ಕಳಿಸಿಕೊಡಿ. ಆಯಿತಾ? ಮಾಡ್ತಿರಲ್ವಾ? ಮಾಡ್ತೀರಿ. ಇನ್ನು ನಾವು ಕಳೆದ ತರಗತಿಯಲ್ಲಿ ಪರಿಸರ ಶುಚೀಕರಣದ ಕುರಿತು ಚರ್ಚೆ ಮಾಡಿದ್ದೇವೆ, ನೆನಪುಂಟಾ? ಹೌದು, ನಿಮ್ಮಲ್ಲಿ ಅಭಿಪ್ರಾಯವನ್ನೆಲ್ಲ ಬರೀಲಿಕ್ಕೆ ಹೇಳಿದ್ದೆ. ನಾವು ಸ್ವಲ್ಪ ಚರ್ಚೆ ಮಾಡಿದ್ದೇವೆ ಪರಿಸರ ಶುಚೀಕರಣ, ಪರಿಸರ ಹೇಗೆಲ್ಲ ಮಾಲಿನ್ಯಗೊಳ್ತದೆ, ಹೇಗೆಲ್ಲ ಮಾಲಿನ್ಯಗೊಳ್ತದೆ, ವಾಯು ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಆಗ್ತದೆ, ವಾಹನದ ಹೊಗೆಗಳಿಂದ ಅಲ್ವಾ, ಇನ್ನಿತರ ಜಲಮೂಲಗಳಿಗೆ ಬಂದು ಕಲುಷಿತ ನೀರು ಸೇರಿಕೊಳ್ಳುವುದರಿಂದ ನಮ್ಮ ಪರಿಸರ ಮಾಲಿನ್ಯ ಆಗ್ತದೆ. ಹಾಗಿದ್ರೆ ಇದನ್ನು ತಡೆಗಟ್ಟುವ ವಿಧಾನ ಹೇಗೆ ಅಂತ ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಘೋಷಣಾ ವಾಕ್ಯ ಕೂಡ ಒಂದು, ಹೌದಲ್ವಾ? ನಮ್ಮ ಪರಿಸರ ಶುಚಿಯಾಗಿರಬೇಕಾದ್ರೆ ನಾವೇನು ಮಾಡಬೇಕು? ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಈಗ ಇಲ್ಲೊಂದು ಘೋಷಣಾ ವಾಕ್ಯವನ್ನು ನೀವು ತಯಾರು ಮಾಡಬೇಕು. ಪರಿಸರ ಶುಚೀಕರಣಕ್ಕೆ ಸಂಬಂಧಿಸಿ ಕೆಲವೊಂದು ಘೋಷಣಾ ವಾಕ್ಯಗಳನ್ನು ತಯಾರಿಸಬೇಕು. ಘೋಷಣಾ ವಾಕ್ಯಗಳು, ನೀವು ಮೊದಲು ಪಾಠದಲ್ಲಿ ಘೋಷಣಾ ವಾಕ್ಯಗಳನ್ನು ಬರೆದಿದ್ದೀರಿ. ಹಾಗಿದ್ರೆ ಘೋಷಣಾ ವಾಕ್ಯಗಳು ಹೇಗಿರಬೇಕು? ಹೌದು, ಸರಳ ವಾಕ್ಯ, ವಾಕ್ಯದಲ್ಲಿ ಇರಬೇಕು. ಒಂದೆರಡು ವಾಕ್ಯದಲ್ಲಿ ಇಡೀ ಟಿಪ್ಪಣಿಯ ಹಾಗೆ ಏನು ಬರೀಲಿಕ್ಕಿಲ್ಲ ಅಲ್ವಾ? ಹೌದು, ಘೋಷಣಾ ವಾಕ್ಯ ಎರಡು ವಾಕ್ಯದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ನಾವು ಬರೀತೇವೆ. ಪ್ರಾಸಬದ್ಧವಾಗಿರ್ತದೆ ಕೆಲವೊಮ್ಮೆ, ಹೌದು, ಮತ್ತೆ ಹಿರಿದಾದ ಅರ್ಥವನ್ನು ಕೂಡ ಕೊಡ್ತದೆ ಅದು. ನೋಡಿ, ನಾನೀಗ ಒಂದು ಉದಾಹರಣೆಗೆ ಒಂದು ಘೋಷಣಾ ವಾಕ್ಯವನ್ನು ಇಲ್ಲಿ ಹೇಳ್ತೇನೆ. ನೋಡಿ, ಇರಲಿ ನಮ್ಮ ಪರಿಸರ ನಿತ್ಯ ಸ್ವಚ್ಛ ಸುಂದರ. ಏನಿದ್ರ ಅರ್ಥ ನೋಡಿ, ಎರಡು ವಾಕ್ಯದಲ್ಲಿರುವುದು, ಆದರೆ ಅರ್ಥ ಎಷ್ಟುಂಟು? ನಮ್ಮ ಪರಿಸರ ಸುಂದರವಾಗಿ ನಾವು ಇಡಬೇಕು. ನಿತ್ಯವೂ ಸ್ವಚ್ಛವಾಗಿ ಇರಿಸಿದ್ರೆ ಮಾತ್ರ ನಮ್ಮ ಪರಿಸರ ಸುಂದರವಾಗಿರ್ತದೆ. ಸುಂದರ ಹೇಗೆ ನೋಡಲಿಕ್ಕೆ, ಸುಂದರ ಅಂದರೆ ಹೇಗೆ ಪರಿಸರ? ಹೌದು, ಪ್ರಾಣಿ ಪಕ್ಷಿಗಳು ಅಲ್ಲಿರಬೇಕು, ಹಕ್ಕಿಗಳ ಧ್ವನಿಗಳು ಕೇಳ್ತಾ ಇರಬೇಕು, ಶುದ್ಧವಾದ ವಾಯು ಇರಬೇಕು, ಶುದ್ಧವಾದ ನೀರಿರಬೇಕು, ಹೌದಲ್ವಾ? ಹಾಗಿದ್ರೆ ಮಾತ್ರ ಅಲ್ವಾ ಪರಿಸರ ಸುಂದರ ಅಂತ ನಾವು ಹೇಳೋದು. ಹೌದು ನೋಡಿ, ಅಷ್ಟು ಅರ್ಥವನ್ನು ಕೊಡ್ತದೆ ಆ ಘೋಷಣಾ ವಾಕ್ಯ. ಅದೇ ರೀತಿ ನೀವು ಕೂಡ ಕೆಲವು ಘೋಷಣಾ ವಾಕ್ಯಗಳನ್ನು ತಯಾರಿಸಿ ನಿಮ್ಮ ನೋಟು ಪುಸ್ತಕದಲ್ಲಿ ದಾಖಲಿಸಬೇಕು. ಆಯಿತಾ? ಸರಿಯಾ? ವೆರಿ ಗುಡ್. ಇನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ವ್ಯಕ್ತಿ ಪರಿಚಯವನ್ನು ನೀಡಿದ್ದಾರೆ. ಯಾರದ್ದು ಆ ವ್ಯಕ್ತಿ? ಯಾರು? ರವೀಂದ್ರನಾಥ ಟಾಗೋರರು. ಅದನ್ನೊಮ್ಮೆ ನಾವು ಓದುವ. ಓದಿ ಆಯ್ತಲ್ವಾ? ಹಾಗಿದ್ರೆ ವ್ಯಕ್ತಿ ಪರಿಚಯ ಹೇಗೆ ಬರೆಯುವುದು ಅಂತ ನಿಮಗೆ ಗೊತ್ತಾಯ್ತು. ಏನೆಲ್ಲ ಬೇಕು ಒಂದು ವ್ಯಕ್ತಿ ಪರಿಚಯ ಬರಿಬೇಕಾದ್ರೆ? ಹೌದು, ಆ ವ್ಯಕ್ತಿಯ ಹೆಸರು ಬೇಕು, ಅವರು ಹುಟ್ಟಿದ ದಿನಾಂಕ ಬೇಕು, ಅವರ ತಂದೆ ತಾಯಿ ಯಾರು ಅಂತ ಬೇಕು, ಮತ್ತೆ ಅವರು ಹುಟ್ಟಿದ ಸ್ಥಳ ಬೇಕು, ಹೌದಲ್ವಾ? ನಂತರ ಅವರ ವಿದ್ಯಾಭ್ಯಾಸ, ಉದ್ಯೋಗ, ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು, ಅವರಿಗೆ ಲಭಿಸಿದಂತಹ ಬಿರುದುಗಳು, ಪ್ರಶಸ್ತಿಗಳು,
ಅವರ ಮರಣ ಇತ್ಯಾದಿ ವಿಷಯಗಳು, ಇನ್ನು ಲೇಖಕರಾಗಿದ್ದ ಅವರ ಕೃತಿಗಳು, ಇದನ್ನೆಲ್ಲ ಸೇರಿಸಿಕೊಂಡು ನಾವು ಒಂದು ಸಂಕ್ಷಿಪ್ತ ವಿವರಣೆ, ವ್ಯಕ್ತಿ ಪರಿಚಯ ಅಂತ ಹೇಳಿದರೆ ಅದನ್ನು ನಾವು ಬರೀಬೇಕು. ನೀವು ನಿಮ್ಮ ಮನೆಯಲ್ಲಿ ದಿನಪತ್ರಿಕೆಗಳಿರ್ಬೋದು, ಕೆಲವು ಪುಸ್ತಕಗಳಿರ್ಬೋದು, ಅದರಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೀವು ಓದಿರ್ಬೋದು. ಪರಿಸರ ವಿಜ್ಞಾನ ಪಾಠದಲ್ಲಿ ನೀವು ಕಲ್ತಿದ್ದೀರಿ ಸ್ವಾತಂತ್ರ್ಯ ಹೋರಾಟಗಾರರ ಕೆಲವು ಜೀವನ ಚರಿತ್ರೆಗಳನ್ನೆಲ್ಲ ನೀವು ಕಲ್ತಿದ್ದೀರಿ. ಅದನ್ನು ನೋಡಿಕೊಂಡು ಇದೇ ರೀತಿಯಲ್ಲಿ ವ್ಯಕ್ತಿ ಪರಿಚಯವನ್ನು ಬರೆಯಿರಿ, ಬರೆದು ನಿಮ್ಮ ನೋಟು ಪುಸ್ತಕದಲ್ಲಿ ದಾಖಲಿಸಬೇಕು. ಸರಿಯಾ? ಹೌದು, ವೆರಿ ಗುಡ್. ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಈಗ ರಜೆಯಲ್ಲಿದ್ದೀರಿ ಅಲ್ವ, ಮನೆಯಲ್ಲೇ ಇದ್ದೀರಿ. ಕೆಲವೊಮ್ಮೆ ನೀವು ಶನಿವಾರವೋ ಆದಿತ್ಯವಾರವೋ ಕ್ಲಾಸುಗಳೆಲ್ಲ ಇರುವುದಿಲ್ಲ ಅಲ್ವಾ, ಆಗ ನೀವು ಕೆಲವು ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀರಿ. ಇಲ್ಲದಿದ್ದರೆ ಬೇಡ, ನೀವು ಮನೆಯಲ್ಲೇ ಇರುವ ದಿವಸ ಏನಾದರೂ ನಿಮಗೆ ಕೆಲವೊಂದು ಸಿಹಿ ಘಟನೆಗಳು, ಕಹಿ ಘಟನೆಗಳು ಆಗ್ತಾ ಇರ್ತದೆ ಅಲ್ವಾ, ಕೆಲವೊಂದು ಅನುಭವಗಳು ನಿಮಗೆ ಆಗಿರ್ಬೋದು, ಅದನ್ನು ನೀವು ದಿನಚರಿಯಲ್ಲಿ ಬರೆಯುವ ಅಭ್ಯಾಸ ಕೆಲವರಿಗಿರ್ಬೋದು. ಏನು ದಿನಚರಿ ಅಂದರೆ ಗೊತ್ತುಂಟಾ? ಬರೆದಿದ್ದೀರಾ ನೀವು ಮೂರನೇ ಕ್ಲಾಸಲ್ಲಿ? ಬರೆದಿದ್ದೀರಿ ದಿನಚರಿ. ಮೂರನೇ ಕ್ಲಾಸಿನ ಪಾಠದಲ್ಲಿ ಇದೆ ದಿನಚರಿಯ ಒಂದು ಮಾದರಿ. ಹೌದು, ಬರೀತೀರಿ ನೀವು. ದಿನಚರಿ ಅಂದರೆ ಏನು? ನಮ್ಮ ದೈನಂದಿನ ವಿಚಾರಗಳನ್ನು ದಾಖಲಿಸುವುದೇ ದಿನಚರಿ ಅಲ್ವಾ. ನೋಡಿ, ಇಲ್ಲಿ ನಿಮ್ಮ ಮೂರನೇ ತರಗತಿಯಲ್ಲಿ ನೀವು ಕಲ್ತಂತಹ ಒಮ್ಮೆ ದಿನಚರಿಯನ್ನು ನಾನು ಇಲ್ಲಿ ಹಾಕ್ತೇನೆ. ಒಮ್ಮೆ ಓದಿ ನೆನಪಿಸಿಕೊಳ್ಳಿ, ಆಯಿತಾ? ನೋಡಿ, ಆಯ್ತಲ್ವಾ? ಈಗ ಅಶ್ವಿತಾ ಅಂತ ಹೇಳೋ ಒಂದು ಹುಡುಗಿ ಒಂದು ದಿನಚರಿಯನ್ನು ಅವಳು ಬರೀತಾಳೆ. ಯಾವತ್ತು ದಿನಚರಿ ಅವಳು ಬರೆದ ಒಂದು ದಿನದ ದಿನಚರಿಯನ್ನು ನಿಮ್ಮ ಮುಂದೆ ಓದ್ತಾಳೆ, ಕೇಳಿ. ದಿನಚರಿ: ದಿನಾಂಕ 9/2/2021, ಮಂಗಳವಾರ. ನಾನು ಬೆಳಗ್ಗೆ ಬೇಗನೆ ಎದ್ದೆನು. ಎದ್ದು ಒಳಗಿನಿಂದ ಹೊರಗೆ ಬಂದಾಗ ಅಂಗಳದಲ್ಲಿ ಎರಡೋ ಮೂರೋ ಪಕ್ಷಿಗಳು ಸ್ವರ ಮಾಡುತ್ತಾ ಆಚೀಚೆ ಓಡುತ್ತಾ ಇತ್ತು. ಅಂಗಳಕ್ಕೆ ಬಂದು ಇಳಿದೆನು. ನನ್ನನ್ನು ಕಂಡ ಪಕ್ಷಿಗಳು ಹಾರಿ ಹೋದವು. ಮೈಯೆಲ್ಲ ಚಳಿಯಿಂದ ನಡಗಲು ಪ್ರಾರಂಭಿಸಿತು. ಬೀಸುತ್ತಿರುವ ತಣ್ಣನೆ ಗಾಳಿ ಚಳಿಯ ತೀಕ್ಷ್ಣತೆಯನ್ನು ಹೆಚ್ಚಿಸಿತು. ಆಗ ಅಮ್ಮ ಒಳಗಿನಿಂದ ನನ್ನನ್ನು ಕರೆದಳು. ನೇರವಾಗಿ ಮನೆಯ ಒಳಗೆ ಓಡಿದೆನು. ಅಮ್ಮ ಅಡುಗೆ ಮನೆಯ ಒಳಗೆ ದೋಸೆಯನ್ನು ಮಾಡುತ್ತಿದ್ದಳು. ಬೇಗನೆ ನಿತ್ಯಕರ್ಮಗಳನ್ನು ಮುಗಿಸಿ ಕಾಫಿ ತಿಂಡಿ ತಿಂದೆನು. ಬಳಿಕ ನಿನ್ನೆ ನೋಡಿದ ತರಗತಿಯ ಮನೆ ಕೆಲಸಗಳನ್ನು ಮಾಡಿದೆನು. ಅವುಗಳ ಫೋಟೋ ತೆಗೆದು ತರಗತಿಯ ಅಧ್ಯಾಪಕರಿಗೆ ಕಳುಹಿಸಿದೆನು. ಆಗ ಮನೆಯ ನಾಯಿ ಟಾಮಿ ಜೋರಾಗಿ ಬೊಗಳತೊಡಗಿತು. ಏನು ಎಂದು ನೋಡುವಾಗ ಮನೆಯ ಆವರಣದ ಕೆಳಗೆ ದೊಡ್ಡದಾದ ಹಾವೊಂದು ಹರಿದಾಡುತ್ತಾ ಹೋಗುತ್ತಿತ್ತು. ಅಮ್ಮನು ಅಲ್ಲಿಗೆ ಬಂದರು. ಅಮ್ಮನಲ್ಲಿ ಆ ಹಾವಿನ ಹೆಸರೇನು ಎಂದು ಕೇಳಿದೆನು. ಅದು ಕೆರೆ ಹಾವು ಎಂದು ಅಮ್ಮ ಹೇಳಿದರು. ಆ ಹಾವು ಉದ್ದವಾಗಿದ್ದು ಕಪ್ಪು ಬಣ್ಣದಿಂದ ಕೂಡಿತ್ತು. ನೋಡಿ ಆಶ್ಚರ್ಯಗೊಂಡೆನು. ನಂತರ ಅಮ್ಮ ಈ ದಿನದ ಪಾಠ ತರಗತಿಯನ್ನು ನೋಡಲು ಹೇಳಿದರು. ಇವತ್ತು ಕನ್ನಡ ಪಾಠದ ಗಿಡವಾಗಿ ಬಗ್ಗದ್ದು ಎಂಬ ಪಾಠವಾಗಿತ್ತು. ಪಾಠವನ್ನು ನೋಡಿ ಸಂಬಂಧಪಟ್ಟ ಮನೆ ಕೆಲಸಗಳನ್ನು ಮಾಡಿ ಅಧ್ಯಾಪಕರಿಗೆ ಕಳುಹಿಸಿದೆನು. ಆಗ ಅಪ್ಪ ಬಂದರು. ಚೀಲದೊಳಗೆ ತಿಂಡಿ ಇರಬಹುದೇ ಎಂದು ಹುಡುಕಿದೆನು. ತಿಂಡಿ ಸಿಕ್ಕಿತು, ತಿಂದೆನು. ಆಗ ಅಮ್ಮ ಊಟಕ್ಕೆ ಕರೆದರು. ನಾನು ಅಪ್ಪ ಅಮ್ಮ ತಮ್ಮ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದೆನು. ದಿನಚರಿಯನ್ನು ಕೇಳಿದ್ದೀರಲ್ವಾ? ಹಾಗಿದ್ರೆ ದಿನಚರಿ ಹೇಗಿರಬೇಕು? ಹೌದು, ಮೊದಲಿಗೆ ನಾವು ಬರೆಯುವಂತಹ ದಿನಾಂಕ ಬರಿಬೇಕು. ನಂತರ ಏನು ಬರಿಬೇಕು? ವಾರ ಬರಿಬೇಕು. ಸಮಯವೂ ಬರಿಬಹುದು, ಯಾವ ಸಮಯಕ್ಕೆ ಗಂಟೆ ಬರೆದದ್ದು ನೀವು ಅಂತ ಬರಿಬಹುದು. ಮತ್ತೆ ನಿಮ್ಮ ಅನುಭವಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ನೀವು ಬರಿಬೇಕು, ನಿಮ್ಮದೇ ವಾಕ್ಯದಲ್ಲಿ ಬರಿಬೇಕು. ಅದು ವಿಮರ್ಶನಾತ್ಮಕ ರೀತಿಯಲ್ಲಿರಬೇಕು. ಏನು ವಿಮರ್ಶನಾತ್ಮಕ ರೀತಿಯಲ್ಲಿ ಅಂದರೆ, ನೋಡಿ ಅವಳು ಓದಿದ ದಿನಚರಿಯನ್ನು ಕೇಳಿದ್ದೀರಲ್ವಾ, ಅದರಲ್ಲಿ ಅವಳು ಹಾವಿನ ಕುರಿತೆಲ್ಲ ಹೇಳಿದ್ದಾಳೆ. ಅವಳಿಗೆ ಭಯ ಅದ್ದು, ಹಾವಿನ ಬಣ್ಣ ಇದನ್ನೆಲ್ಲ ಅವಳು ಹೇಳಿದ್ದಾಳೆ. ಚಳಿ ಹೇಳಿದ್ದಾಳೆ. ಚಳಿಯಲ್ಲಿ ಏನು ಹೇಳಿದ್ದಾರೆ? ಹೌದು, ತೀಕ್ಷ್ಣತೆ, ಚಳಿಯ ತೀಕ್ಷ್ಣತೆ ಎಷ್ಟಿತ್ತು ಅದನ್ನೆಲ್ಲ ಇದರಲ್ಲಿ ದಾಖಲಿಸಿದ್ದಾಳೆ. ಯಾವುದರಲ್ಲಿ? ಅವಳ ದಿನಚರಿಯಲ್ಲಿ. ಹಾಗಿದ್ರೆ ನಿಮಗೂ ಇಂತಹ ಅನುಭವಗಳು ಎಷ್ಟೋ ಆಗಿರ್ಬೋದು, ಒಮ್ಮೆ ನೆನಪು ಮಾಡಿ. ಕಹಿ ಘಟನೆಗಳಾಗಿರ್ಬೋದು, ಸಿಹಿ ಘಟನೆಗಳಾಗಿರ್ಬೋದು, ಅದನ್ನು ನೀವು
ನಿಮ್ಮ ದಿನಚರಿ ಪುಸ್ತಕದಲ್ಲಿ ದಾಖಲಿಸಬೇಕು. ಒಂದು ದಿವಸದ ದಿನಚರಿಯನ್ನು ಬರೆದು ಕಳುಹಿಸಿ. ದಿವಾಸಲು ದಿನಚರಿ ಬರೀಬೇಕು, ಬರೆದ್ರೆ ಒಳ್ಳೆಯದು, ನಮ್ಮ ವಾಕ್ಯರಚನೆ ಅಭಿವೃದ್ಧಿ ಆಗ್ತದೆ, ಸ್ಮರಣೆ ಶಕ್ತಿ ಜಾಸ್ತಿ ಆಗ್ತದೆ. ಯಾವಾಗಲೂ ಬರೆಯುವುದರಿಂದ ನಿಮ್ಮ ಅಕ್ಷರ ಚಂದ ಆಗ್ತದೆ. ಹಾಗಾದರೆ ನೀವು ಯಾವಾಗಲೂ ಇನ್ನೂ ದಿನಚರಿ ಬರೀತೀರಲ್ವಾ? ಬರೀತೀರಿ, ಆ ಹವ್ಯಾಸವನ್ನು ನೀವು ಬೆಳೆಸಿಕೊಳ್ಳಿ. ಕಳೆದ ತರಗತಿಯಲ್ಲಿ ನಾವು ಪದ್ಯವನ್ನು ಹಾಡಿದ್ದೇವೆ. ಆಗ ನಾನು ಹೇಳಿದ್ದೆ ನಿಮಗೂ ಕಥೆ ಹೇಳ್ತೇನೆ ಅಂತ. ಹೌದು, ಕತೆ ಅಂದರೆ ನಿಮಗೆ ಇಷ್ಟ ಅಲ್ವಾ? ಹೌದು, ಕತೆ ಅಂದರೆ ನಿಮಗೆ ಇಷ್ಟ. ನಾನೀಗ ಒಂದು ಮಹಾನ್ ವ್ಯಕ್ತಿಯ ಕತೆ ಹೇಳ್ತೇನೆ. ಯಾರು ಆ ಮಹಾನ್ ವ್ಯಕ್ತಿ? ಹೌದು, ಕೊಟ್ಟ ಮಾತಿಗೆ ತಪ್ಪದಂತಹ, ಸತ್ಯವನ್ನೇ ಹೇಳುವಂತಹ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರೇನು ಗೊತ್ತಾ ನಿಮಗೆ? ಹೌದು, ಶಿಬಿ ಚಕ್ರವರ್ತಿ. ಯಾರು? ಶಿಬಿ ಚಕ್ರವರ್ತಿ. ಅವರ ಕಥೆಯನ್ನೊಮ್ಮೆ ಆಲಿಸಿ ನೋಡಿ. ಒಂದು ದಿನ ಭೃಗು ತುಂಬ ಎಂಬ ಪರ್ವತದ ಮೇಲೆ ಮಹಾಯಜ್ಞ ನಡೆಸುತ್ತಿದ್ದರು ಶಿಬಿ ಚಕ್ರವರ್ತಿ. ಎಷ್ಟೋ ಮಂದಿ ಮಹನೀಯರು ಮಹರ್ಷಿಗಳು ಆ ಯಜ್ಞಕ್ಕೆ ಹಾಜರಾಗಿದ್ದರು. ಎಲ್ಲರನ್ನೂ ಬಹಳ ಅದ್ಧೂರಿಯಿಂದ ಸ್ವಾಗತಿಸಿದರು ಶಿಬಿ ಚಕ್ರವರ್ತಿ. ಅವರ ಔದಾರ್ಯಕ್ಕೆ ದಾನ ಧರ್ಮಗಳನ್ನು ಕಂಡು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಶಿಬಿ ಚಕ್ರವರ್ತಿಯ ದಾನಶೀಲತೆಯನ್ನು ಪದೇ ಪದೇ ಪ್ರಜೆಗಳೆಲ್ಲರೂ ಪ್ರಶಂಸಿಸಿದರು. ಈ ವಿಷಯ ಇಂದ್ರನವರೆಗೂ ಹರಡಿತು. ಇನ್ನು ಇಂದ್ರ ಶಿಬಿ ಚಕ್ರವರ್ತಿಯ ಔದಾರ್ಯವನ್ನು ಪರೀಕ್ಷಿಸಲು ತೀರ್ಮಾನಿಸಿದರು. ಕೂಡಲೇ ಎಲ್ಲಿಂದಲೋ ಬಂದ ಪಾರಿವಾಳ ಗಡಗಡ ನಡುಗುತ್ತಾ ಬಂದು ಯಜ್ಞ ವೇದಿಕೆಯ ಮೇಲೆ ಕುಳಿತಿದ್ದ ಶಿಬಿ ಚಕ್ರವರ್ತಿಯ ಮಡಿಲಲ್ಲಿ ಕುಳಿತುಕೊಂಡಿತು. ಆ ಪಾರಿವಾಳ ಮಾತನಾಡುತ್ತಾ, ಮಹಾರಾಜ, ನನ್ನನ್ನು ರಕ್ಷಿಸಿ, ಒಂದು ಹದ್ದು ನನ್ನನ್ನು ಹಿಂಬಾಲಿಸುತ್ತಿದೆ, ಅದು ನನ್ನನ್ನು ಕೊಂದು ತಿನ್ನಲು ಬರುತ್ತಿದೆ, ಅದರ ಕೈಯಿಂದ ನನ್ನನ್ನು ರಕ್ಷಿಸಿ ಮಹಾಪ್ರಭು, ರಕ್ಷಿಸಿ, ನನಗೆ ಪ್ರಾಣಭಿಕ್ಷೆ ನೀಡಿ ಎಂದು ಬೇಡಿತು. ಶಿಬಿ ಚಕ್ರವರ್ತಿ ಪ್ರೀತಿಯಿಂದ ಪಾರಿವಾಳವನ್ನು ನೀವುತ್ತಾ, ಹೆದರಬೇಡ, ಶರಣು ಬೇಡಿದ ನಿನ್ನನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ಈ ಕ್ಷಣದಿಂದ ನಿನಗೆ ಯಾರಿಂದಲೂ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಇದು ನಾನು ಕೊಡುತ್ತಿರುವ ಭಾಷೆ ಎಂದರು ಶಿಬಿ ಚಕ್ರವರ್ತಿ. ಅಷ್ಟರಲ್ಲಿ ಅಲ್ಲಿಗೆ ಶರವೇಗದಲ್ಲಿ ಹದ್ದು ಪಾರಿವಾಳವನ್ನು ಹುಡುಕುತ್ತಾ ಬಂತು. ಅದು ಶಿಬಿಯ ಎದುರಿಗೆ ನಿಂತು ಅವರ ಕೈಯಲ್ಲಿರುವ ಪಾರಿವಾಳವನ್ನೇ ದಿಟ್ಟಿಸಿ ನೋಡುತ್ತಿತ್ತು. ಆ ನೋಟಕ್ಕೆ ಪ್ರಾಣ ಭಯದಿಂದ ಪಾರಿವಾಳ ಗಡಗಡ ನಡುಗುತ್ತಿತ್ತು. ಆಗ ಹದ್ದು ಮಾತನಾಡುತ್ತಾ, ಮಹಾರಾಜ, ನಿಮ್ಮ ಕೈಯಲ್ಲಿರುವ ಪಾರಿವಾಳ ನನ್ನ ಆಹಾರ, ನನ್ನಿಂದ ತಪ್ಪಿಸಿಕೊಂಡು ನಿಮ್ಮ ಬಳಿ ಬಂದು ಶರಣು ಬೇಡಿದೆ, ದಯವಿಟ್ಟು ಆ ಪಾರಿವಾಳವನ್ನು ನನಗೊಪ್ಪಿಸಿ ಎಂದಿತು. ಇದನ್ನೆಲ್ಲ ನೋಡುತ್ತಿದ್ದ ಶಿಬಿ ಚಕ್ರವರ್ತಿಯ ಸಭೆಯಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡರು. ಏನಪ್ಪ ಇದು, ಪಾರಿವಾಳ ಮತ್ತು ಹದ್ದು ಮಾನವನಂತೆ ಮಾತನಾಡುತ್ತಿದೆ ಎಂದು ಎಲ್ಲರೂ ಪಿಸುಗುಡುತ್ತಿದ್ದರು. ಆಗ ಶಿಬಿ ಚಕ್ರವರ್ತಿ ಹದ್ದಿನೊಂದಿಗೆ, ಈ ಪಾರಿವಾಳಕ್ಕೆ ನಾನು ಅಭಯ ನೀಡಿದ್ದೇನೆ, ನಾನು ಕೊಟ್ಟ ಮಾತು ತಪ್ಪುವುದಿಲ್ಲ, ಆದರೂ ನಿನಗೇಕೆ ಅಷ್ಟೊಂದು ಛಲ, ಇದನ್ನು ಬಿಟ್ಟು ಬೇರೆ ಆಹಾರ ಹುಡುಕಿಕೋ ಎಂದರು. ಅದಕ್ಕೆ ಆ ಹದ್ದು, ನೀವು ಧರ್ಮಪ್ರಭುಗಳು, ನ್ಯಾಯವಾಗಿ ಯೋಚಿಸಿ, ನಾನು ಈಗಾಗಲೇ ಬಹಳ ಹಸಿವಿನಿಂದಿದ್ದೇನೆ, ಈ ಪಾರಿವಾಳ ನನಗೆ ಸಿಕ್ಕಿದ ಹಾಗೆ ಸಿಕ್ಕಿ ಇನ್ನೇನು ನಾನು ತಿನ್ನಬೇಕೆನ್ನುವಷ್ಟರಲ್ಲಿ ನನ್ನಿಂದ ತಪ್ಪಿಸಿಕೊಂಡು ನಿಮ್ಮ ಬಳಿ ಬಂದಿದೆ, ನನ್ನ ಬಾಯವರೆಗೂ ಬಂದ ಆಹಾರ ಕಿತ್ತುಕೊಳ್ಳುವುದು ಧರ್ಮವಲ್ಲ, ಅದರಲ್ಲಿಯೂ ಅದು ಮಹಾಪಾಪ ಕೂಡ ಹೌದು, ನನ್ನ ಕೋರಿಕೆ ಅನ್ಯಾಯವಾದುದ್ದೇನಲ್ಲ, ಪಾರಿವಾಳಗಳನ್ನು ಹದ್ದುಗಳು ತಿನ್ನುವುದು ಸಹಜವೇ, ಈಗ ಆಹಾರವಿಲ್ಲದಿದ್ದರೆ ನಾನು ಹಸಿವಿನಿಂದ ನರಳಿ ಸಾಯುತ್ತೇನೆ, ಹಾಗಾಗಿ ನನ್ನ ಆಹಾರ ನನಗೊಪ್ಪಿಸಿ ಪ್ರಭು ಎಂದಿತು ಹದ್ದು. ಆದರೆ ಅದಕ್ಕೆ ಶಿಬಿ ಚಕ್ರವರ್ತಿ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಧರ್ಮ ಅಧರ್ಮಗಳು ತಿಳಿದವನಂತೆ ಕಾಣುತ್ತಿರುವೆ, ಶರಣು ಬೇಡಿದವನನ್ನು ರಕ್ಷಿಸುವುದು ರಾಜಧರ್ಮ, ನಿನ್ನ ಹಸಿವು ತೀರಿಸಲು ನಿನಗೆ ಯಾವ ಆಹಾರ ಬೇಕು ಕೇಳು, ನೀನು ಕೇಳಿದ ಯಾವುದೇ ಆಹಾರ ನಿನಗೆ ನೀಡುತ್ತೇನೆ, ಆದರೆ ಈ ಪಾರಿವಾಳವನ್ನು ಮಾತ್ರ ನಿನಗೆ ನೀಡುವುದಿಲ್ಲ ಎಂದರು ಚಕ್ರವರ್ತಿ. ಅದಕ್ಕೆ ಹದ್ದು, ಓಹೋ, ಹಾಗಾದರೆ ನಾನು ಬೇಡಿದ ಯಾವುದೇ ಆಹಾರ ನನಗೆ ನೀಡುತ್ತೀರಾ ಎಂದು ದೃಢವಾದ ಧ್ವನಿಯಲ್ಲಿ ಕೇಳಿತು.
ಹೌದು, ನಿರಭ್ಯಂತರವಾಗಿ ನೀಡುತ್ತೇನೆ ಎಂದರು ಶಿಬಿ ಚಕ್ರವರ್ತಿ. ಹಾಗಾದರೆ ಮಹಾರಾಜ, ನಿಮ್ಮ ಶರೀರದಿಂದ ಈ ಪಾರಿವಾಳದ ತೂಕದಷ್ಟು ಮಾಂಸ ಕತ್ತರಿಸಿಕೊಡಿ ಎಂದಿತು ಹದ್ದು. ಒಂದು ಕ್ಷಣವೂ ಹಿಂಜರಿಯದೆ ಶಿಬಿ ಚಕ್ರವರ್ತಿ ನಗುತ್ತಾ, ಹಾಗೇ ಆಗಲಿ, ನಿನಗೆ ಸಂತೋಷವಾದರೆ ಅಷ್ಟೇ ಸಾಕು ಎಂದು ಹೇಳಿ ತನ್ನ ಖಡ್ಗವನ್ನು ಕೈಯಲ್ಲಿ ಹಿಡಿದು ಸೇವಕರಿಂದ ಒಂದು ತಕ್ಕಡಿಯನ್ನು ತರಿಸಿದರು. ಸಭೆಯಲ್ಲೆಲ್ಲರೂ ನಿಶಬ್ದರಾಗಿ ಅಚ್ಚರಿಯಿಂದ ನೋಡುತ್ತಿದ್ದರು. ಶಿಬಿ ಚಕ್ರವರ್ತಿ ತಕ್ಕಡಿಯ ಒಂದು ಭಾಗದಲ್ಲಿ ಪಾರಿವಾಳವನ್ನು ಕೂರಿಸಿ ಮತ್ತೊಂದು ಕಡೆ ತನ್ನ ಶರೀರದಿಂದ ಎಡಗೈಯನ್ನು ಕತ್ತರಿಸಿ ತಕ್ಕಡಿಯೊಳಗೆ ಹಾಕಿದರು. ಆದರೆ ಆ ಕೈ ಪಾರಿವಾಳದ ತೂಕಕ್ಕೆ ಸರಿದೂಗಲಿಲ್ಲ. ಇನ್ನೂ ಸ್ವಲ್ಪ ಮಾಂಸವನ್ನು ಕತ್ತರಿಸಿ ಮತ್ತೆ ತಕ್ಕಡಿಯೊಳಗೆ ಹಾಕಿದರು, ಆದರೂ ಸರಿದೂಗಲಿಲ್ಲ. ಇನ್ನೂ ಸ್ವಲ್ಪ ಮಾಂಸವನ್ನು ಕತ್ತರಿಸಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ. ಆ ದೃಶ್ಯವನ್ನು ನೋಡಲಾರದೆ ಸಭೆಯಲ್ಲಿದ್ದವರೆಲ್ಲರೂ ಕಣ್ಣು ಮುಚ್ಚಿಕೊಂಡರು. ಶಿಬಿ ತನ್ನ ನೋವನ್ನು ಮುಖದಲ್ಲಿ ತೋರಿಸದೆ ಸಂತೋಷದಿಂದ ದಾನ ಮಾಡಬೇಕೆಂಬ ಉದ್ದೇಶದಿಂದ ಕಿರುನಗುತ್ತಾ ಮತ್ತೆ ಮತ್ತೆ ತನ್ನ ಶರೀರದಿಂದ ಮಾಂಸವನ್ನು ಕತ್ತರಿಸುತ್ತಾ ಕತ್ತರಿಸುತ್ತಾ ತಕ್ಕಡಿಯೊಳಗೆ ಹಾಕುತ್ತಲೇ ಇದ್ದರು. ಅವನ ದೇಹದಿಂದ ರಕ್ತ ಧಾರೆಯಾಗಿ ಸುರಿಯುತ್ತಿತ್ತು. ಆದರೆ ಪಾರಿವಾಳದ ತೂಕಕ್ಕೆ ಮಾತ್ರ ಸರಿತೂಗುತ್ತಿರಲಿಲ್ಲ. ಕೊನೆಗೆ ಶಿಬಿ ಚಕ್ರವರ್ತಿ ತಾನೇ ಹೋಗಿ ತಕ್ಕಡಿಯೊಳಗೆ ಕುಳಿತುಕೊಂಡರು. ಆಗ ಆ ತಕ್ಕಡಿ ಸಮಾನವಾಗಿ ತೂಗಿಕೊಂಡಿತು. ಆದ್ದರಿಂದ ತನ್ನನ್ನು ತಾನೇ ಆ ಹದ್ದಿಗೆ ಆಹಾರವಾಗಿ ಸಮರ್ಪಿಸಿಕೊಂಡರು ಶಿಬಿ ಚಕ್ರವರ್ತಿ. ಆಗ ಪ್ರತ್ಯಕ್ಷರಾದರು ಇಂದ್ರ ಹಾಗೂ ಅಗ್ನಿ. ರಾಜ, ನಿನ್ನ ದಾನಗುಣ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನಿನ್ನಂತಹ ಉತ್ತಮ ಪುರುಷ ಇದುವರೆಗೂ ಈ ಭೂಮಿಯಲ್ಲಿ ಯಾರೂ ಜನಿಸಲಿಲ್ಲ. ನಿನ್ನ ಔದಾರ್ಯವನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಹದ್ದಿನಂತೆ, ಅಗ್ನಿದೇವರು ಪಾರಿವಾಳದಂತೆ ಬಂದೆವು. ನಿನ್ನ ಕೀರ್ತಿ ಚಿರಕಾಲ ಉಳಿಯುತ್ತದೆ ಎಂದು ಆಶೀರ್ವದಿಸಿದರು ಇಂದ್ರ. ಶಿಬಿ ಚಕ್ರವರ್ತಿಗೆ ಇಂದ್ರ ಮತ್ತೆ ತಮ್ಮ ರೂಪವನ್ನು ಪ್ರಸಾದಿಸಿದರು. ಕೃತಜ್ಞತೆಯಿಂದ ಶಿಬಿ ಚಕ್ರವರ್ತಿ ಇಂದ್ರ ಹಾಗೂ ಅಗ್ನಿದೇವರಿಗೆ ನಮಸ್ಕರಿಸಿದರು. ಆಗಿನಿಂದ ಈಗಿನವರೆಗೂ ದಾನದ ವಿಷಯದಲ್ಲಾಗಲಿ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರಲ್ಲಾಗಲಿ ಶಿಬಿ ಚಕ್ರವರ್ತಿಯೇ ಮೊದಲನೆಯವರು. ನೋಡಿ, ಹೇಗಿತ್ತು ಕತೆ? ಒಳ್ಳೆ ಕತೆ ಅಲ್ವಾ? ಕೊಟ್ಟ ಮಾತಿಗೆ ತಪ್ಪದೆ ಗೌರವವನ್ನು, ಮರ್ಯಾದೆಯನ್ನು ಉಳಿಸಿಕೊಂಡಂತಹ ರಾಜನ ಕತೆ. ಹೀಗೆ ಹಲವಾರು ಮಂದಿ ಇದ್ದಾರೆ, ಇವರು ಮಾತ್ರ ಅಲ್ಲ, ಹಲವಾರು ಮಂದಿ ಇದ್ದಾರೆ. ತುಂಬ ಮಹಾನ್ ವ್ಯಕ್ತಿಗಳು ಇಂತಹ ಆದರ್ಶ ಜೀವನವನ್ನು ಬಾಳಿ ಬದುಕಿದವರು ಇದ್ದಾರೆ. ಈಗ ನೋಡಿ, ಒಂದು ಸತ್ಯದ ಕಥೆಯನ್ನು ನಮ್ಮ ಪಾಠಪುಸ್ತಕದಲ್ಲಿ ನೀಡಿದ್ದಾರೆ. ಸತ್ಯನಿಷ್ಠ ಬಾಲಕ, ಒಂದು ಬಾಲಕನ ಕತೆ. ಆ ಬಾಲಕ ಹೇಗಿದ್ದ ಗೊತ್ತಾ ನಿಮಗೆ? ತುಂಬ ಜಾಣನಾಗಿದ್ದ. ಜಾಣ ಅಂದ್ರೇನು? ಕಲಿಯುವುದರಲ್ಲಿ ಮುಂದೆ, ಎಲ್ಲ ವಿಷಯಗಳಲ್ಲೂ ಒಳ್ಳೆ ಅಂಕಗಳನ್ನು ಪಡೆಯುವಂತಹ ಹುಡುಗ, ಜಾಣ ಹುಡುಗ. ಜಾಣ ಹುಡುಗರನ್ನು ಕಂಡ್ರೆ ಅಧ್ಯಾಪಕರಿಗೆ ತುಂಬ ಅಚ್ಚುಮೆಚ್ಚಲ್ವಾ? ಇವನನ್ನು ಹಾಗೆ ಈ ಬಾಲಕನನ್ನು ಎಲ್ಲ ಅಧ್ಯಾಪಕರಿಗೂ ತುಂಬ ಇಷ್ಟ. ಒಂದು ದಿನ ಗಣಿತ ಅಧ್ಯಾಪಕರು ತರಗತಿಗೆ ಬಂದು ಪಾಠವನ್ನು ಹೇಳಿಕೊಡ್ತಾರೆ. ಪಾಠ ಹೇಳಿಕೊಟ್ಟ ನಂತರ ಗಣಿತ ಅಧ್ಯಾಪಕರು ಏನು ಮಾಡ್ತಾರೆ? ಮನೆ ಕೆಲಸ ನೀಡ್ತಾರೆ ಅಲ್ವಾ? ಹೌದು, ಕೆಲವು ಮನೆ ಕೆಲಸಗಳನ್ನು ಮಕ್ಕಳಿಗೆ ನೀಡಿದ್ರು. ಈ ಬಾಲಕನು ಮನೆ ಕೆಲಸಗಳನ್ನೆಲ್ಲ ಬರ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಮನೆ ಕೆಲಸಗಳನ್ನು ಮಾಡ್ತಾನೆ. ಒಂದು ಲೆಕ್ಕದ ಉತ್ತರ ಅವನಿಗೆ ಸಿಗುವುದೇ ಇಲ್ಲ. ಗೊತ್ತಾಗುವುದಿಲ್ಲ ಲೆಕ್ಕ ಹೇಗೆ ಮಾಡುದು ಅಂತ. ಅವನು ಮರುದಿವಸ ಬಂದು ತನ್ನ ಗೆಳೆಯನಲ್ಲಿ ಆ ಲೆಕ್ಕವನ್ನು ಕೇಳ್ತಾನೆ. ಗೆಳೆಯ ಸರಿಯಾಗಿ ಆ ಲೆಕ್ಕದ ಉತ್ತರವನ್ನು ಬರೆದಿದ್ದ. ಅವನ ಲೆಕ್ಕವನ್ನು ನೋಡಿ ಈ ಬಾಲಕ ತನ್ನ ನೋಟು ಪುಸ್ತಕದಲ್ಲಿ ಬರೀತಾನೆ. ಅಂದು ಗಣಿತ ಅಧ್ಯಾಪಕರು ಶಾಲೆಗೆ ಬರ್ತಾರೆ, ತರಗತಿಗೆ ಬರ್ತಾರೆ. ಬಂದು ಕಳೆದ ದಿನದ ಲೆಕ್ಕಗಳನ್ನು ಕೇಳ್ತಾರೆ. ಮನೆ ಕೆಲಸವನ್ನು ಎಲ್ಲರೂ ಮಾಡಿದ್ದೀರಾ? ನಿಮ್ಮ ಗಣಿತ ಅಧ್ಯಾಪಕರು ಹಾಗೆ ಅಲ್ವಾ ನಿಮ್ಮಲ್ಲಿ ಕೇಳೋದು? ಹೌದು, ಮನೆ ಕೆಲಸ ಎಲ್ಲರೂ ಮಾಡಿದ್ದೀರಾ ಎಂಬುದಾಗಿ ಮರುದಿವಸ ಬಂದು ನೋಡ್ತಾರೆ. ಹಾಗೆಯೇ
ಈ ಬಾಲಕನ ಅಧ್ಯಾಪಕರು ಕೂಡ ಮರುದಿವಸ ಲೆಕ್ಕಗಳನ್ನು ಕೇಳ್ತಾರೆ. ಎಲ್ಲ ಮಕ್ಕಳ ಲೆಕ್ಕ ಪುಸ್ತಕವನ್ನು ನೋಡ್ತಾರೆ. ಎಲ್ಲರೂ ಒಂದಲ್ಲ ಒಂದು ತಪ್ಪು, ಒಂದು ಸರಿಯಾದರೆ ಒಂದು ತಪ್ಪು, ಒಂದು ಸರಿಯಾದರೆ ಒಂದು ತಪ್ಪು. ಆದರೆ ಎಲ್ಲ ಸರಿಯಾಗಿ ಲೆಕ್ಕಗಳನ್ನು ಯಾರೂ ಮಾಡಿರಲಿಲ್ಲ. ಕೊನೆಗೆ ಈ ಬಾಲಕನ ಹತ್ತಿರಕ್ಕೆ ಉಪಾಧ್ಯಾಯರು ಬರ್ತಾರೆ. ಬಂದು ಅವನ ಲೆಕ್ಕ ಪುಸ್ತಕವನ್ನು ನೋಡ್ತಾರೆ. ಏನು, ಅಧ್ಯಾಪಕರಿಗೆ ಬಹಳ ಖುಷಿಯಾಗ್ತದೆ. ಯಾಕೆ, ಅವನು ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ಮಾಡಿದ್ದ. ಅಧ್ಯಾಪಕರಿಗೆ ಖುಷಿಯಾಯಿತು. ಒಬ್ಬನಾದರೂ ಎಲ್ಲ ಲೆಕ್ಕಗಳನ್ನು ಮಾಡಿದ್ದಾನಲ್ವ, ನಾನು ಪಾಠ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅವರು ಅಂದ್ಕೊಂಡ್ರು. ಅವರು ಸಂತೋಷದಿಂದ ಏನು ಮಾಡಿದರು, ಅವನನ್ನು ಬಾಯಿ ತುಂಬ ಹೊಗಳ್ತಾರೆ ಮತ್ತು ತಮ್ಮಲ್ಲಿದ್ದ ಲೇಖನಿಯನ್ನು ಬಹುಮಾನವಾಗಿ ಕೊಡ್ತಾರೆ. ಕೊಡಲಿಕ್ಕೆ ಅಂತ ಹೋಗುವಾಗ ಈ ಬಾಲಕ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಯಾಕೆ ಬಿಕ್ಕಿ ಬಿಕ್ಕಿ ಅಳುವುದು, ಸಂತೋಷ ಆಗಬೇಕಾದಲ್ವಾ, ಬಹುಮಾನ ಸಿಕ್ಕಿದೆ, ಮತ್ತೆ ಯಾಕೆ ಅಳುವುದು? ಹೌದು, ಯಾಕೆ ಅಳ್ತಾ ಇದ್ದಾನೆ, ಇವನು ಎಲ್ಲ ಲೆಕ್ಕಗಳನ್ನು ಇವನೇ ಮಾಡಿದ್ದಲ್ಲ. ಒಂದು ಲೆಕ್ಕ ತಪ್ಪಾಗಿತ್ತಲ್ವ ಅವನದ್ದು, ಅವನು ಮಿತ್ರನಲ್ಲಿ ಕೇಳಿ ಮಾಡಿದ್ದು. ಹೌದು, ಆದರೆ ಅಧ್ಯಾಪಕರಲ್ಲಿ ಹೇಳುವುದು ಹೇಗೆ, ಅಧ್ಯಾಪಕರಿಗೆ ಗೊತ್ತಿಲ್ಲಲ್ವಾ ಅವರು ಎಲ್ಲ ಲೆಕ್ಕವನ್ನು ಇವನೇ ಸರಿಯಾಗಿ ಮಾಡಿದ್ದಾನೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಅಧ್ಯಾಪಕರಿಗೆ ಆಶ್ಚರ್ಯ ಆಯಿತು. ಯಾಕೆ ನೀನು ಅಳ್ತಾ ಇದ್ದೀಯಾ, ನಾನು ನಿನಗೆ ಬಹುಮಾನ ಅಲ್ವ ಕೊಡೋದು, ನೀನು ಯಾಕೆ ಅಳ್ತಾ ಇದ್ದಿ ಎಂಬುದಾಗಿ ಅವನಲ್ಲಿ ಕೇಳಿದರು. ಆಗ ಆ ಬಾಲಕ ಏನು ಹೇಳಿದ ಗೊತ್ತಾ, ಅವನು ಅಳುತ್ತಾ ಉತ್ತರವಿತ್ತ, ಸರ್ ಎಲ್ಲ ಲೆಕ್ಕಗಳನ್ನು ನಾನೇ ಮಾಡಿಲ್ಲ ಸರ್, ಒಂದು ಉತ್ತರ ಸರಿ ಬರುತ್ತಿರಲಿಲ್ಲ, ನಾನು ನನ್ನ ಮಿತ್ರನಲ್ಲಿ ಕೇಳಿ ಮಾಡಿದೆ, ಆದುದರಿಂದ ನನಗೆ ಈ ಬಹುಮಾನ ಅಲ್ಲ, ನನಗೆ ದಂಡ ಸಿಗಬೇಕು, ನಾನು ಮತ್ತೊಬ್ಬರದ್ದು ನೋಡಿ ಮಾಡಿದ್ದು, ನಾನು ನಿಮ್ಮಲ್ಲಿ ಸುಳ್ಳು ಹೇಳಿದ ಹಾಗೆ ಆಯಿತು. ಇದನ್ನು ಕೇಳಿ ಉಪಾಧ್ಯಾಯರಿಗೆ ಏನಾಗಬೇಕು, ಕೋಪ ಬರಬೇಕಲ್ವಾ. ಆದರೆ ಏನಾಯಿತು, ಉಪಾಧ್ಯಾಯರಿಗೆ ಕೋಪ ಬಂತ? ಇಲ್ಲ, ಕೋಪ ಬರಲಿಲ್ಲ. ಯಾಕೆ ಕೋಪ ಬರಲಿಲ್ಲ? ಹೌದು, ಅವರಿಗೆ ಖುಷಿಯಾಯಿತು. ಕೋಪ ಬರುವುದರ ಬದಲು ಅವರಿಗೆ ಖುಷಿಯಾಯಿತು, ಇನ್ನಷ್ಟು ಖುಷಿಯಾಯಿತು. ಯಾಕೆ, ಬಾಲಕನ ಸತ್ಯ ಸಂಧತೆಯನ್ನು ನೋಡಿ ಅಧ್ಯಾಪಕರಿಗೆ ಬಹಳ ಖುಷಿಯಾಯಿತು. ಬಾಲಕನ ಸತ್ಯ ಕಥನದಿಂದ ಅವರು ತುಂಬ ಪ್ರಭಾವಿತರಾದರು. ಅವರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಹೇಳಿದರು, ನೀನು ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ಮಾಡಿದ್ದಕ್ಕಿಂತ ನೀನು ಸತ್ಯವನ್ನು ಹೇಳಿದ್ದೀಯಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ನಾನು ನಿನಗೆ ಲೆಕ್ಕ ಮಾಡಿದ್ದಕ್ಕಲ್ಲ ಬಹುಮಾನ ಕೊಡ್ತಾ ಇರೋದು, ಈಗ ನಿನ್ನ ಸತ್ಯಸಂಧತೆಗಾಗಿ ನಾನು ಬಹುಮಾನ ಕೊಡ್ತೇನೆ ಎಂಬುದಾಗಿ ಅವನಿಗೆ ತಮ್ಮ ಲೇಖನಿಯನ್ನು ಬಹುಮಾನವಾಗಿ ಕೊಡ್ತಾರೆ. ಆ ಬಾಲಕ ಯಾರು ಗೊತ್ತಾ ನಿಮಗೆ? ಯಾರು? ಗಾಂಧೀಜಿಯ ರಾಜಕೀಯ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆ. ಅವರನ್ನು ಪರಿಚಯ ಇದೆಯಲ್ಲ ನಿಮಗೆ? ಹೌದು, ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನೊಮ್ಮೆ ನೋಡಿ. ಇನ್ನು ಈ ಪಾಠ ಭಾಗವನ್ನೊಮ್ಮೆ ನೀವು ಎಲ್ಲರೂ ಓದಬೇಕು. ಸತ್ಯನಿಷ್ಠ ಬಾಲಕ. ಇನ್ನು ಮುಂದಿನ ಚಟುವಟಿಕೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡುವ. ವಂದನೆಗಳು.